ರೇಣುಕಾಚಾರ್ಯ ಸಹೋದರ ಪುತ್ರ ಚಂದ್ರಶೇಖರ್ ಪಾರ್ಥಿವ ಶರೀರದ ಮೆರವಣಿಗೆ ನಡೀತಾ ಇದೆ. ಹೊನ್ನಾಳಿಯಿಂದ ಕುಂದೂರು ಗ್ರಾಮದತ್ತ ಮೆರವಣಿಗೆ ನಡೆಸಲಾಗ್ತಾ ಇದ್ದು ಅಲ್ಲೇ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ. ಇನ್ನು ಕುಂದೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆಸಲು ತಯಾರಿ ಕೂಡ ನಡೀತಾ ಇದೆ. ರೇಣುಕಾಚಾರ್ಯ ತಮ್ಮನ ಮಗ ಚಂದ್ರಶೇಖರ್ರದ್ದು ಕೊಲೆ ಎಂಬ ಅನುಮಾನ ಮೂಡಿದೆ. ಚಂದ್ರಶೇಖರ್ ಶವ ಕೈಕಾಲುಗಳನ್ನು ಹಗ್ಗದಲ್ಲಿ ಕಟ್ಟಿ ಕಾರಿನಲ್ಲಿ ಮಲಗಿಸಿದ ಸ್ಥಿತಿಯಲ್ಲಿ ಪತ್ತೆಯಾಗ್ತಾ ಇದೆ. ಆದ್ದರಿಂದ ಪೊಲೀಸರು ಕೊಲೆ ಮಾಡಿದ್ದಾರೆ ಎನ್ನಲಾದ ಆರೋಪಿಗಳ ಬಗ್ಗೆ ಮಾಹಿತಿ ಕೂಡ ಕಲೆ ಹಾಕ್ತಿದ್ದಾರೆ. ಚಂದ್ರಶೇಖರ್ ಗೌರಿಗದ್ದೆ ಆಶ್ರಮದಿಂದ ಎಲ್ಲೆಲ್ಲಿಗೆ ಭೇಟಿ ಕೊಟ್ಟ ಅನ್ನೋ ಬಗ್ಗೆ ತನಿಖೆ ಕೂಡ ನಡೆಸಲಾಗ್ತಾ ಇದೆ. ಚಂದ್ರಶೇಖರ್ ಸಾವಿನ ಬಗ್ಗೆ ಮಾತನಾಡಿರುವ ರೇಣುಕಾಚಾರ್ಯ ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ. ಆಜಾನ್ ವಿಚಾರಕ್ಕೆ ಒಂದ್ಸಲ ಗಲಾಟೆ ಆಗಿತ್ತು, ನನಗೂ ಚಂದ್ರಶೇಖರ್ಗೂ ಕೊಲೆ ಬೆದರಿಕೆ ಹಾಕಿದ್ರು. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಾಗೂ ನಿನ್ನ ಮಗನನ್ನ ಮುಗಿಸ್ತೇವೆ ಅಂತ ಹೇಳಿದ್ರು. ಅದೇ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಅಂತ ರೇಣುಕಾಚಾರ್ಯ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಅವನ ಅಜಾತ ಶತ್ರು ಕಳೆದ ಒಂದು ವರ್ಷದಿಂದ ನನಗೆ ಚುರು ಮಿಶ್ರಿತ ಕನ್ನಡ ಮಂಗಳೂರು ಮುಂದೆ ವ್ಯಕ್ತಿ ಕರೆ ಮಾಡಿ ಬೆಂಗಳೂರಿನ ಹೊನ್ನಾಳಿ ವರ್ಣಸಂದಲ್ಲಿ ಕೊಲೆ ಬೆದರಿಕೆ ಹಾಕಿದ್ದೆ. ನಾನು ನನ್ನ ಬಟ್ಟೆ ಅಂಗಡಿ ಟೈಲರ್ಗೆ ಹೋಗಿದ್ದೆ. ಅಲ್ಲಿ ನನ್ನ ಜೊತೆ ನಾಲ್ಕು ಜನ ಇದ್ದರು. ನನಗೆ ಬಾಯಿ ಬಂದು ಕೂಗಾಡಿ ಆಜಾನ ಎಲ್ಲದ್ರ ಬಗ್ಗೆ ಮಾತಾಡ್ತೀಯ, ನಮ್ಮ ಜನರ ಮೇಲೆ ಹೊಟ್ಟೆ ಮೇಲೆ ಹೊಡಿತೀಯ, ಮಗನೇ ನಿನ್ನೂ ನಿನ್ನ ಮಗನ ಜೀವ ಸಮೇತ ಮುಗಿಸ್ತೀವಿ ಅಂತ ಕೊಲೆ ಬೆದರಿಕೆ ಹಾಕಿದ್ರು. ನಾನು ಅದೇ ದಾಟಲಿ ನಿನ್ನ ತಾಕತ್ತಿದ್ದೆ ಅಂದರೆ ಇದು ಬಾ. ನನ್ನ ಮಗ ಗೌರಿ ಗದ್ದೆಗೆ ಹೋಗಿದ್ದು ಗೊತ್ತಿರಲಿಲ್ಲ, ಆತನನ್ನು ನಾನು ನಿನ್ನೆ ಶವವಾಗಿ ನೋಡಿದ್ದೇನೆ ಅಂತ ಅಮೃತ ಚಂದ್ರಶೇಖರ್ ತಾಯಿ ಅನಿತಾ ಕಣ್ಣೀರು ಹಾಕಿದ್ದಾರೆ. ನನ್ನ ಮಗನಿಗೆ ಏನು ಮಾಡಿದ್ರೋ ಗೊತ್ತಿಲ್ಲ, ಜೀವಂತವಾಗಿ ಮಗನ ಮುಖವನ್ನು ನಾನು ಮತ್ತು ನನ್ನ ಪತಿ ಸಹ ನೋಡಲಿಲ್ಲ. ಕೊನೆಗೆ ಏನಾಯಿತು ಅಂತ ಗೊತ್ತಾಗಲಿಲ್ಲ. ರಾಜಕೀಯವಾಗಿ ಬೆಳೀತಾ ಇದ್ದ ನನ್ನ ಮಗನ ಸಾವಿಗೆ ನ್ಯಾಯ ಬೇಕು ಅಂತ ರೋಧಿಸಿದ್ದಾರೆ. ಇನ್ನು ರೇಣುಕಾಚಾರ್ಯ ಮಕ್ಕಳು ಸಹ ಚಂದ್ರು ಸಾವಿನ ಬಗ್ಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಆ ಥರ ಅನುಮಾನ ಐತೆ ನನಗೆ. ಇವತ್ತಿಗೆ 8 ದಿನದ ಶುಕ್ರವಾರ ಅದ ರಾತ್ರಿ ನೈಟ್ ಫೋನ್ ಮಾಡಿದ್ದೆ. ಊಟ ತನಪ್ಪ ಅಂದೆ, ಊಟ ಆಯ್ತಮ್ಮ ಅಂದೆ. ಹೊರಗಡೆ ಇದ್ದೀನಿ, ಹೊರಗಡೆ ಮನೆಯಿಂದ ಹೊರಗೆ ವಾಕ್ ಮಾಡ್ತಿದ್ದೆ. ಇಲ್ಲ, ಹಿಂಗೆ ಹೊರಗಡೆ ಹೋಗ್ತಿದ್ದೀನಿ, ಕಾರ್ಯಕ್ರಮ ಐತೆ. ಅದಕ್ಕೆ ದೊಡ್ಡಪ್ಪಾಜಿ ಇದ್ದಾರೆ ಅಂದೆ. ಇಲ್ಲ, ದೊಡ್ಡಪ್ಪಾಜಿ ಈಗ ಬರ್ತಾರೆ, ನಾನು ಮುಂದೆ ಹೋಗಿರ್ತೀನಿ ಅಂದೆ. ಅಪ್ಪಾಜಿ ಇದ್ದಾರೆ ಅಂದೆ. ಇಲ್ಲ, ಅಷ್ಟೇ ಮಾತಾಡಿದ್ದೆ ಫೋನಲ್ಲಿ ಅಷ್ಟೇ. ತುಂಬ ದುಃಖ ಬರ್ತಿದೆ. ದೊಡ್ಡಪ್ಪಾಜಿನ ಅಡಪ್ಪಾಜಿನ ಎಷ್ಟು ಹೇಳ್ಕೊಳೋರು, ಈಗ ಒಂದು 4 ದಿನದಿಂದನೂ ಹೇಳ್ಕೊಂತಿದ್ದಾರೆ. ನನ್ನ ಮಗು ನಾನೇ ಕೊಂದ್ಬಿಟ್ಟಿನ ಅಂತಾರೆ ದೊಡ್ಡಪ್ಪಾಜಿ. ದೊಡ್ಡಪ್ಪಾಜಿನೂ ಹಂಗೆ ಅಂತಿದ್ದಾರೆ. ನಮ್ಮ ಜೊತೆ ಇವತ್ತಿಲ್ಲ ಅಂದರೆ ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ನಮ್ಮ ಕಸಿನ್ಸಲ್ಲಿ ಒನ್ ಆಫ್ ದ ಕ್ಲೋಸೆಸ್ಟ್ ಫ್ರೆಂಡ್ಸ್ ಎಲ್ಲರಿಗೂ ಅವನು. ಎಲ್ಲರೂ ಒಟ್ಟಿಗೆ ಯಾವುದೇ ಒಕೇಶನ್ಸ್ ಇರಲಿ ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ವಿ. ಈಗ ಅವನು ಇವತ್ತಿಲ್ಲ ಅಂದರೆ ನನಗೂ ಯಾರಿಗೂ ಬಿಲೀವ್ ಮಾಡೋಕ್ಕಾಗ್ತಾ ಇಲ್ಲ. ಎವ್ರಿ ಒಕೇಶನ್ಸಲ್ಲಿ ಎಲ್ಲರಿಗೂ ಹೆಂಗಂದರೆ ಒಂದು ಪರ್ಸ್ನಾಲಿಟಿ ಎಲ್ಲರನ್ನು ಮೂಡ್ ಲಿಫ್ಟ್ ಮಾಡ್ತಾ ಇದ್ದ ಒಂಥರ ಸಖತ್ ಜಾಲಿ ಪರ್ಸನ್. ದಿವಾಲಿ ಟೈಮಲ್ಲಿ ಎಲ್ಲರೂ ಈಗ ಎವ್ರಿ ಫೆಸ್ಟಿವಲ್ ನಾವೆಲ್ಲ ಇಲ್ಲಿ ಸೇರ್ಕೊಂತೀವಿ, ಗೆಟ್ ಟುಗೆದರ್. ಅದು ಯೋರ್ಸ್ ಇಂದ ಈಗ ಎವ್ರಿ ಫೆಸ್ಟಿವಲ್ ಎಲ್ಲರೂ ಜೊತೆಗಿರ್ತೀವಿ, ಊಟ ಎಲ್ಲ ಜೊತೆ ಮಾಡ್ತೀವಿ. ಮತ್ತು ಡಾನ್ಸ್ ಅಂತೂ ಭಾಳ ಇರ್ತಿತ್ತು, ಅವನದೇ ಫಸ್ಟು. ಅವಾಗ ಹೇಳ್ತಿದ್ದ ಹಿಂಗೆ ಬ್ಯುಸಿ ಆಗಿದ್ದೀನಿ, ಭಾಳ ವರ್ಕ್ ಇದೆ, 1-2 ಡೇಸ್ ಆಫ್ ತಗೊಂಡು ನಾನು ಎಲ್ಲರೂ ಹೋಗೋಣ, ಟ್ರೆಕ್ಕಿಗೆ ಹೋಗೋಣ, ಏನಾರ ಪ್ಲಾನ್ ಮಾಡೋಣ, ಇಲ್ಲ ಅಬ್ರಾಡಿಗೆ ಹೋಗೋಣ, ಇಲ್ಲ ಅಂತ ಹಂಗೆ ಹೇಳ್ತಾ ಇದ್ದೆ. ನಾವು ಅದೇ ಡೇಟ್ಸ್ ನೋಡೋಣ, ಎಲ್ಲರೂ ಯಾವಾಗ ಫ್ರೀ ಆಗೋ ಫಸ್ಟ್ ಅದನ್ನೇ ಮಾಡೋಣ ಅಂತ ಅದನ್ನೇ ಪ್ಲಾನ್ ಮಾಡಿ. ಶಾಸಕ ರೇಣುಕಾಚಾರ್ಯ ಮನೆ ಬಳಿ ಜನಸಾಗರವೇ ಸೇರಿತು. ರೇಣುಕಾಚಾರ್ಯ ಅವರಿಗೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮತ್ತು ಸಂಸದ ಬಿವೈ ರಾಘವೇಂದ್ರ ಸಾಂತ್ವನವನ್ನು ಹೇಳಿದ್ದಾರೆ. ಯಾರು ನಿರೀಕ್ಷೆ ಮಾಡಿರಲಿಲ್ಲ ಚಂದ್ರಶೇಖರ್ ಅವರಿಗೆ ಸಾವು ಬರ್ಬೋದು ಅಂತೇಳಿ. ಈ ಬಗ್ಗೆ ಸಮಗ್ರ ತನಿಖೆ ಆದಾಗ ವಾಸ್ತವದ ಸತ್ಯ ಸಂಗತಿ ಗೊತ್ತಾಗುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿದ್ದಾರೆ ಇದ್ರ ಬಗ್ಗೆ ಸಮಗ್ರ ತನಿಖೆಯನ್ನು ಮಾಡಿಸ್ತೀವಿ ಅಂತ. ಯಾರೇ ಇರಲಿ,
ಅಪರಾಧಿಗಳು ಯಾರಿದ್ದಾರೆ ಅವರನ್ನ ಬಂಧಿಸಿ ಸೂಕ್ತ ಒಂದು ಕ್ರಮವನ್ನು ತಗೊಳ್ಳೋದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಿದ್ದಾರೆ. ನಾನು ಇವತ್ತು ಬೆಂಗಳೂರು ಹೋಗ್ತಿದ್ದಾಗೇನೆ ಈ ಬಗ್ಗೆ ಸಮಗ್ರ ತನಿಖೆ ಮಾಡೋದಕ್ಕೆ ಹೇಳಿದ್ದೇನೆ. ಇವತ್ತೆಲ್ಲ ನಾಳೆ ಯಾರು ಅಪರಾಧಿಗಳಿದ್ದಾರೆ ಅವ್ರು ಸಿಕ್ಕೇ ಸಿಗ್ತಾರೆ. ನಮ್ಮ ಯುವ ನಾಯಕರಂತ ಸನ್ಮಾನಿಸಿದ ರೇಣುಕಸ್ವಾಮಿ ಅವರು ಅವರ ಒಂದು ಸಹೋದರನ ಮಗ ಒಂದು ವಾರದಿಂದ ಕಣ್ಮರೆ ಆಗಿದ್ರು, ನಮಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಹುಡುಕುವಂತ ಪ್ರಯತ್ನ ನಿನ್ನೆ ಒಂದು ದಾರುಣ ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ನೋಡಿದೀವಿ. ಅಂತ್ಯ ಸಂಸ್ಕಾರಕ್ಕೂ ಸಹ ನಾನು ಕೂಡ ಬಂದಿದ್ದೀನಿ. ನೋಡೋಣ, ಒಂದು ಒಳ್ಳೆ ರೀತಿಯಲ್ಲಿ ಬೆಳೀತಿದ್ದ ಹುಡುಗ, ರಾಜಕೀಯವಾಗೂ ಕೂಡ ಬೆಳೀತಾ ಇದ್ರು, ಎಲ್ಲ ಕಾರ್ಯಕರ್ತರ ಮಧ್ಯೆ ತುಂಬಾ ಒಳ್ಳೆ ಸಂಬಂಧಗಳನ್ನು ಇಟ್ಕೊಂಡು ಬೆಳೀತಾ ಇರೋದು ಒಬ್ಬ ಯುವಕ, ಈ ರೀತಿಯಂತ ಒಂದು ಘಟನೆ ಯಾರಿಗಾದ್ರೂ ಕೂಡ ಆಶ್ಚರ್ಯ ಮತ್ತೆ ಬೇಸರ ತರುತ್ತೆ. ನೋಡೋಣ, ಯಾವುದೊಂದು ಪೊಲೀಸು ಕೂಡ ಇದೆಲ್ಲದೂ ಕೂಡ ಗಮನಿಸಿದೆ. ನಾನು ಕೂಡ ಬರ್ತಾ ಈಗ ಸ್ಪಾಟಿಗೆ ಹೋಗೇ ಬಂದೆ. ನಾನು ಬರುವಂತ ದಿನದಲ್ಲಿ ಕುಟುಂಬ ಬಂಧುಗಳೆಲ್ಲರೂ ಕೂಡ ಕೂತು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈಗ ಆಲ್ರೆಡಿ ಅವ್ರ ಗಮನಕ್ಕೆ ತರುವಂತಹ ಪ್ರಯತ್ನಗಳು ನಡೆದಿದೆ. ಶಾಸಕ ರೇಣುಕಾಚಾರ್ಯ ಸೋದರನ ಮಗನ ಸಾವಿನ ಸುದ್ದಿ ಕೇಳಿ ಆಘಾತವಾಯಿತು ಅಂತ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಮೃತ ಚಂದ್ರಶೇಖರ್ ತಂದೆ ತಾಯಿ ಮತ್ತು ಸಂಬಂಧಿಗಳ ದುಃಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಅನುಮಾನಾಸ್ಪದವಾಗಿ ಕಾಣ್ತಾ ಇರುವ ಸಾವಿನ ಬಗ್ಗೆ ತನಿಖೆ ನಡೆಸಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಮೈಸೂರಿನ ಕೆಆರ್ ನಗರದಲ್ಲಿ ಚಿರತೆಯೊಂದು ಆರ್ಭಟಿಸಿದೆ. ಕಾಡಿನಿಂದ ಕೆಆರ್ ನಗರಕ್ಕೆ ಬಂದು ಕಂಡವರ ಮೇಲೆಲ್ಲ ದಾಳಿ ಮಾಡಿದೆ. ಜನರಲ್ಲಿ ಆತಂಕ ಮೂಡಿಸಿದ ಚಿರತೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಕೆಆರ್ ನಗರದಿಂದ ಮುಳ್ಳೂರಿಗೆ ಹೋಗುವಂತಹ ರಸ್ತೆಯಲ್ಲಿ ಚಿರತೆ ಕಾಣಿಸಿಕೊಂಡ ವಿಷಯ ಗೊತ್ತಾದ ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಅರವಳಿಕೆ ಮದ್ದು ನೀಡಿ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಮಾಡಂಗೆ ಒಡಿಶಾದ ಕಟಕ್ನಲ್ಲಿ ರಾಜೇಶ್ ಎಂಬಾತನಿಗೆ 6 ತಿಂಗಳ ಹಿಂದೆ ನಾಯಿ ಕಚ್ಚಿತ್ತು. ಆದರೆ ರಾಜೇಶ್ ಯಾವುದೇ ಚಿಕಿತ್ಸೆ ಪಡೆದಿರಲಿಲ್ಲ. ಇದೀಗ ರಾಜೇಶ್ಗೆ ರೇಬಿಸ್ ಕಾಯಿಲೆ ಬಂದಿದ್ದು ನಾಯಿಯಂತೆ ಬೊಗಳ್ತಾ ಇದ್ದಾನೆ. ನೀರು ಕಂಡ್ರೆ ಸಾಕು, ಬೆಚ್ಚಿ ಬೀಳ್ತಾ ಇದ್ದಾನೆ. ಸದ್ಯ ರಾಜೇಶ್ಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದ್ದು ವಿಡಿಯೋ ಸಖತ್ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ. ದೊಡ್ಡ ನಾಗರ ಹಾವೊಂದು ಸ್ಕೂಟಿಯಲ್ಲಿ ಅಡಗಿಕೊಳ್ತಾ ಇತ್ತು. ಅದೃಷ್ಟವಶಾತ್ ಸ್ಥಳಕ್ಕೆ ಆಗಮಿಸಿದ ಉರಗ ತಜ್ಞರು ಹಾವನ್ನು ರಕ್ಷಿಸಿ ಸುರಕ್ಷಿತ ಸ್ಥಳದಲ್ಲಿ ಬಿಟ್ಟಿದ್ದಾರೆ.